ವಚನ ಸಾಹಿತ್ಯ ಮತ್ತು ಭಾರತದ ಸಂವಿಧಾನ. ಭಾರತದ ಸಂವಿಧಾನದ ಎಲ್ಲ ಆಶಯಗಳನ್ನ ವಚನ ಸಾಹಿತ್ಯ ಒಳಗೊಂಡಿದೆ. ವಚನ ಭಾರತದ ಸಂವಿಧಾನ ವಚನ ಸಾಹಿತ್ಯದಿಂದ ಆವಿರ್ಭವಿಸಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ನಾಗಮೋಹನ್ ದಾಸ್ ಸಮಿತಿಯವರ ಸಮಿತಿ ಏನು ರಚನೆ ಆಗಿತ್ತು ಅದ್ರ ಮುಂದೆ ವಿಚಾರ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದೆರಡು ನಿಮಿಷಗಳಲ್ಲಿ ಒಂದೆರಡು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಘಟನೆಗಳು ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಪೂಜ್ಯ ಮಾತಾಜಿಯವರು ನಾಗಮೋಹನ್ ದಾಸ್ ಅವರ ಮುಂದೆ ಲಿಂಗಾಯತ ಧರ್ಮದ ಬಗ್ಗೆ ಒಂದು ವಿಚಾರ ಮಂಡನೆ ಮಾಡಲಿಕ್ಕೆ ನನ್ನನ್ನು ಕಳಿಸಿದಾಗ ನನಗಿಂತ ಮುಂಚೆ ಮಾತಾಡಿದವರೆಲ್ಲ ಲಿಂಗಾಯತ ಧರ್ಮಕ್ಕೂ ವೀರಶೈವಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ವಿವರಣೆ ನೀಡಿದರು. ಅವಾಗ ಮಂಡವನ್ನು ಬಂದಾಗ ನಮ್ಮ ಸಂಧಿ ಬಂದಾಗ ನಾಗಮೋಹನ್ ದಾಸ್ ಅವರು ಕೇಳಿದರು, ಎಲ್ಲಿದೆ ಲಿಂಗಾಯತ ಧರ್ಮ? ನೀವು ವೀರಶೈವರು, ಬಹುದೇವ ಭಾಸಕರು, ಮೂರ್ತಿ ಪೂಜಕರು, ಜಾತಿವಾದಿಗಳು ಅಂತೀರಿ, ಮತ್ ನೀವೇನ್ ಕಮ್ಮಿ ಇದ್ದೀರಿ? ಎಲ್ಲಿದೆ ಅಂಥ ಶುದ್ಧವಾದ ಲಿಂಗಾಯತ ಧರ್ಮ? ನೀವು ಬಾಯಲ್ಲಿ ಹೇಳ್ತಕ್ಕಂಥ ಶುದ್ಧವಾದ ಲಿಂಗಾಯತ ಧರ್ಮ ಎಲ್ಲಿದೆ ಅಂತ ಕೇಳಿದ್ರು ಅವ್ರು ನಮಗೆ. ನಮ್ಮ ನಮ್ಮ ಅನೇಕ ಜನ ಮಿತ್ರರು ಇದ್ದಾರೆ, ಅವ್ರು ದೀಪಾವಳಿ ಪೂಜೆಗೆಲ್ಲ ಲಕ್ಷ್ಮಿ ಪೂಜೆನೆ ಮಾಡ್ತಾರೆ, ಸರಸ್ವತಿ ಪೂಜೆ ಮಾಡ್ತಾರೆ, ಹೋಮ ಹವನಗಳೆಲ್ಲ ಮಾಡ್ತಾರೆ, ಅಂಥವ್ರ ಮನೆಗಳಿಗೆ ನಾನು ರೆಗ್ಯುಲರಾಗಿ ಹೋಗ್ತೀನಿ ಅಂತ ನಾಗಮೋಹನ್ ದಾಸ್ ಅವರು ನನಗೆ ಹೇಳಿದ್ರು. ನನ್ನ ಎದೆ ಜಲ್ಲ ಬಿಟ್ಟು ಅವ್ರ ಒಂದೇ ಸಮಯಕ್ಕೆ ಎಂತ ಸೂಕ್ಷ್ಮವಾಗಿ ಅವರು ಲಿಂಗಾಯತ ಸಮಾಜವನ್ನು ಅವಲೋಕಿಸಿದ್ದಾರೆ ಅಂತ. ಆದ್ರೆ ಅವ್ರ ಮುಂದೆ ಅದನ್ನು ನಾನು ತೋರಿಸ್ಕೊಳ್ಳಿ ನಾನು ಏನ್ ಹೇಳಿದೆ, ನಮ್ಮ ಭಾರತ ದೇಶದ ಕಾನೂನು ಇಲ್ಲಿನ ಸುವ್ಯವಸ್ಥೆ ಹೇಗಿದೆ ಅಂತ ನಾವು ತಿಳ್ಕೊಳ್ಬೇಕಂತಂದ್ರೆ ಭಾರತ ದೇಶದ ಸಂವಿಧಾನವನ್ನು ಓದಿ ತಿಳ್ಕೊಳ್ಬೇಕಾಗುತ್ತೆ. ಈ ಭಾರತ ದೇಶದಲ್ಲಿ ಜೈಲುಗಳಿದ್ದಾವೆ, ಕೊಲೆಗಳಿದ್ದಾರೆ, ಕೋರ್ಟ್ಗಳಿದ್ದಾವೆ ಸಾಕಷ್ಟು ಅಂತ ತಿಳ್ಕೊಂಡ್ಬಿಟ್ಟು ಈ ದೇಶ ಕೊಲೆ ನಡೆದ ದೇಶ, ಈ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ನಾವು ತೀರ್ಮಾನ ತಗೊಳ್ಳಿಕ್ ಆಗಲ್ಲ. ಸಂವಿಧಾನವನ್ನು ಓದ್ಬೇಕು. ತಪ್ಪು ಮಾಡಿದವರಿಗೆ ಅದರ ಶಿಕ್ಷೆ ಇದೆ, ಇಂಡಿಯನ್ ಪೀನಲ್ ಕೋಡ್ ಅಂತಿದೆ. ಅದೇ ರೀತಿ ನಾನು ಅವ್ರಿಗೆ ಹೇಳಿದೆ, ಲಿಂಗಾಯತ ಧರ್ಮವನ್ನ ಅರಿತುಕೊಳ್ಬೇಕಂದ್ರೆ ಅದು ವಚನ ಸಂವಿಧಾನದಿಂದ ಮಾತ್ರ ಅರಿತುಕೊಳ್ಳಿ ಸಾಧ್ಯ ಇದೆ. ಹೇಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಎಬಿಸಿ ಇದೆಯೋ, ಇಲ್ಲಿ ಬಿಪಿಸಿ ಇದೆ ಅಂತ ಹೇಳಿದೆ ನಾನು ಅವರಿಗೆ. ಬಿಪಿಸಿ ವಚನ ಪೀನಲ್ ಕೋಡ್ ಅಂತ ಹಲವು ದೋರೆ ಹೋಗುವ ಕುಂಬಿ ಪಾಕ ನಾಯಕದ ಸೆನ್ಸೇಷನ್ ಕೂಡ ಇದೆ. ಪಾಪಿಯ ಅದನ್ನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ ಅಂತಕ್ಕಂಥ ಸೆನ್ಸೇಷನ್ ವಾರ್ನಿಂಗ್ ಕೂಡ ಈ ವಚನ ಸಾಹಿತ್ಯದಲ್ಲಿ ಕೊಡ್ತಾರೆ. ಕುಂಬಿ ಪಾಕ ನಾಯಕ ನರಕದಲ್ಲಿ ಅಂತಾರೆ. ಮೂಗು ಕೊಯ್ಯುವ ಅಂದ್ರೆ ಅಹಂಕಾರ. ಒಬ್ಬ ಮನುಷ್ಯ ಅಹಂಕಾರ ಹೊಂದಿದ್ರೆ ಅಹಂಕಾರವನ್ನು ದೇವರು ಮುಗಿತಾನೆ ಅಂತಕ್ಕಂಥದ್ದು ಇಲ್ಲಿದೆ ಅಂತ ಹೇಳಿ ನಾನು ನಾಗಮೋಹನ್ ದಾಸ್ ಅವರಿಗೆ ಹೇಳಿದೆ. ಅವರ ಅವರು ಹಾಗಿದ್ರೆ ಎಲ್ಲಿ ಹೇಳಿದ್ದಾರೆ? ಬಸವಣ್ಣ ಶರಣ ವೈದ್ಯರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಲು ಆಗಮಿಸಿರ್ತಕ್ಕಂತಹ ಶರಣ